ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಬೈಕುಳ ರಾಜಕೀಯ ಹೆಚ್ಚಾಗುತ್ತಿದ್ದು ಜೆಡಿಎಸ್ ಕಾಂಗ್ರೆಸ್ ನಾಯಕರು ಪರಸ್ಪರ ನಾಲಿಗೆ ಹರಿಬಿಡುತ್ತಿದ್ದಾರೆ. ಚಲುವರಾಯಸ್ವಾಮಿ ವಿರುದ್ಧ ರಾಜಕೀಯ ವ್ಯಭಿಚಾರಿ ಪದ ಬಳಸಿದ ನಾಗಮಂಗಲ ಶಾಸಕ ಸುರೇಶ್ ಗೌಡ ವಿರುದ್ಧ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ರಾಜೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ತಲೆ ಹಿಡಿಯೋದ್ರಲ್ಲಿ ಶಾಸಕ ಸುರೇಶ್ ಗೌಡ ಎತ್ತಿದ ಕೈ. ತಾಲೂಕಿನ ಜನ ನಾವು ಇದನ್ನ ಹತ್ತಿರದಿಂದ ನೋಡಿದ್ದೇವೆ. ಸುರೇಶ್ ಗೌಡ ರಾಜೀನಾಮೆ ಕೊಟ್ಟು ಪಕ್ಷೇತರರಾಗಿ ನಿಲ್ಲಲಿ. ಸುರೇಶ್ ಗೌಡ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಇನ್ನು ಮುಂದಾದರೂ ಚಿಕ್ಕ ಮಾತು ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಸುರೇಶ್ ಗೌಡ ವಿರುದ್ಧ ಕಿಡಿಕಾರಿದ್ರು. ಆದ್ರೆ ಸುರೇಶ್ ಗೌಡರು ಹತ್ರ ಅವಿಚಾರ ಅಂತ ಹೇಳಿದಾರಲ್ಲ, ವ್ಯಭಿಚಾರ ಅಂತ ಹೇಳಿದರೆ ಅದರ ಅರ್ಥ ನಮ್ಮ ಆಡು ಭಾಷೆಯಲ್ಲಿ ಏನಂತಾರೆ ಅಂದ್ರೆ ತಲೆಡಿಯೋದು ಅಂತ ಅಲ್ವಾ. ಕೈ ನಮ್ಮ ಸುರೇಶ್ ಗೌಡರು, ನಾವು ಯಾಕೆಂದ್ರೆ ನಾವು ಹತ್ತಿರದಿಂದ ನೋಡಿರೋಂಥವ್ರು, ನಾವು ತುಂಬಾ ಹತ್ತಿರದಿಂದ ನೋಡಿರೋಂಥದ್ದು. ಅದರಲ್ಲಿ ಅವರು ಎತ್ತದ ಕೈ, ಅದನ್ನ ಅವರು ಅನುಭವವನ್ನ ಪಾಪ ಮಾನ್ಯ ಚಲುವರಾಯಸ್ವಾಮಿ ಅವರ ಮೇಲೆ ಪ್ರಯೋಗ ಮಾಡೋದು ಒಳ್ಳೆ ಶೋಭೆ ತರುವಂಥ ವಿಚಾರ ಅಲ್ಲ. ಯಾಕೆಂದರೆ ಮಾನ್ಯ ಈಗ ತಾನೇ ಗೆದ್ದು 3 ತಿಂಗಳಾಗಿಲ್ಲ, ಮಾನ್ಯ ಅಪ್ಪಾಜಿಗೌಡರು ತಾವು ಇಡೀ ತಾಲೂಕನ್ನು ಸುತ್ತಿ ಅವನ ಗೆಲಸಕ್ಕೆ ಪ್ರತಿ ಶ್ರಮ ತಗೊಂಡವ್ರೆ. ಅವರೇ ಹೇಳಿದರೆ 35% ಕಮಿಷನ್ ಅಂತ ನಾವೆಲ್ಲ ಹೇಳಿರೋರು ಅವರೇ. ಈಗ ನಾನು ಪ್ರಸನ್ನ ಹೇಳ್ದಂಗೆ ಎಲ್ಲ ನಿಂತೋಗವೇನೋ, ಯಾಕೆ ನಿಂತವಂದರೆ ಪ್ರತಿ ಅಧಿಕಾರಿತವೂ ದುಡ್ಡು ಉಸ್ತು ಮಾಡ್ತಾವ್ರೆ. 35% ನೀನು ಕೊಡಪ್ಪ, ನೀನು ಏನಾರ ಕಳಪೆ ಕೆಲಸ ಮಾಡ್ಕೊಳಪ್ಪ, ಒಟ್ಟಲ್ಲಿ ದುಡ್ಡು ಕೊಟ್ಬಿಡಪ್ಪ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಹೋಗಿದ್ದಾರೆ ಸುರೇಶ್ ಗೌಡರು. ಅಂದರೆ ಬೇರೆಯವ್ರ ಬಗ್ಗೆ ಮಾತನಾಡಬೇಕಾದ್ರೆ ತನ್ನ ವ್ಯಕ್ತಿತ್ವಕ್ಕೆ ತಾನೇನಾರು ಓಟ್ ಹಾಕಿದ್ದಾರೆ 50,000 ಜನ ಅಂತ ಅಂದ್ಬಿಟ್ರೆ ಬೆಳಿಗ್ಗೆ ಅವ್ರು ರಾಜೀನಾಮೆಯನ್ನು ಕೊಡಲಿ, ಆಗ ಅವರು ಪಕ್ಷೇತರವಾಗಿ ನಿಂತ್ಕೊಳ್ಳಿ, ಆಗ ಚಲುವರಾಯಸ್ವಾಮಿ ಅವರು ನಿಂತ್ಕೊಳ್ಳಿ, ಆಗ ಅವರ ಇಬ್ಬರ ಗಂಡು ಸ್ಥಾನ ಏನದೇನಂತ ಜನರ ಮುಂದೆ ತೋರಿಸ್ಲಿ, ಆಗ ನಂಬ್ಕೊಳ್ಳೋಣ. ಅದನ್ನು ಬಿಟ್ಟು ಯಾರೋ ನೋಡಿ ಓಟ್ ಹಾಕಿರೋಂಥದ್ದು ಮಾನ್ಯ ಶಿವರಾಮೇಗೌಡರು, ಅಪ್ಪಾಜಿಗೌಡರು, ಶ್ರೀಕಂಠೇಗೌಡರು, ಘಟಾನುಘಟಿ ನಾಯಕರು ಮತ್ತು ದೇವೇಗೌಡರು ಅಳು ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಈ ಸುರೇಶ್ ಗೌಡರಿಗೆ ಓಟ್ ಹಾಕಿದ್ದಾರೆ ಹೊರತು